ಜನರ ಮತವ ಗಳಿಸಿ ಜನರ ಸೇವೆಯ ಬಯಸಿ ಜನರ ಮತವ ಗಳಿಸಿ ಜನರ ಸೇವೆಯ ಬಯಸಿ ಜನರಿಂದ ಗೆದ್ದು ಬಂದ ಜನ ಸೇವಕ ನೂರು ಭರವಸೆಯ ನೀಡಿ ಮನದಾಸೆ ಮೂಡಿಸೋ ನೂರು ಭರವಸೆಯ ನೀಡಿ ಮನದಾಸೆ ಮೂಡಿಸೋ ನಮ್ಮ ಕ್ಷೇತ್ರದ ಪ್ರತಿನಿಧಿಯು ಇವರು ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ಸರ್ಕಾರದ ಯೋಜನೆಯ ಕ್ಷೇತ್ರದ ಜಾರಿಗೊಳಿಸಿ ಸರ್ಕಾರದ ಯೋಜನೆಯ ಕ್ಷೇತ್ರದ ಜಾರಿಗೊಳಿಸಿ ಅಭಿವೃದ್ಧಿ ಮಂತ್ರ ಪಡಿಸೋ ಜನನಾಯಕ ಕ್ಷೇತ್ರದ ಜನರ ನೋವು ನಲಿವಲ್ಲು ಭಾಗಿಯಾಗೋ ಕ್ಷೇತ್ರದ ಜನರೇ ಇವರ ಪರಿವಾರ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಮೆ ಗರಿಮೆ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಚಂದನ ವಾಹಿನಿ ದೂರದರ್ಶನ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಸರಣಿಯನ್ನು ನಾವು ನಿಮಗಾಗಿ ಹೊತ್ತು ತರ್ತಾ ಇದ್ದೀವಿ. ಅದೇ ಜನನಾಯಕ. ಹೌದು, ಸರ್ಕಾರ ಮತ್ತು ಜನಸಾಮಾನ್ಯರ ಮಧ್ಯ ಒಂದು ದೊಡ್ಡ ಸೇತುವೆಯನ್ನು ನಿರ್ಮಿಸಿ ಸರ್ಕಾರದಿಂದ ಒದಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಜನನಾಯಕರ ಪಾತ್ರ ತುಂಬ ಮಹತ್ವದ್ದು. ಇಂಥ ಹಿನ್ನೆಲೆಯಲ್ಲಿ ಜನರ ಧ್ವನಿಯಾಗಿ ಜನರ ಆಶೋತ್ತರಗಳ ದನಿಯಾಗಿ ನಿಂತುವಂಥವರು ನಮ್ಮ ಜನನಾಯಕರು. ಹಾಗಾದರೆ ನಮ್ಮ ಇವತ್ತಿನ ಜನನಾಯಕ ಯಾರು ಅಂತ ನಿಮಗೆ ಕುತೂಹಲ ಇರ್ಬೋದು. ಇಂದಿನ ನಮ್ಮ ಜನನಾಯಕ ಕರ್ನಾಟಕ ಸರ್ಕಾರದ ರೇಷ್ಮೆ ಹಾಗೂ ಕ್ರೀಡಾ ಸಚಿವ ಶ್ರೀ ನಾರಾಯಣಗೌಡರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕೈಗೊನಹಳ್ಳಿಯಲ್ಲಿ 1966 ಜುಲೈ 21ರಂದು ಜನಿಸಿದ ನಾರಾಯಣಗೌಡರು 2013 2018 ಹಾಗೂ 2020ರಲ್ಲಿ ನಡೆದ ಚುನಾವಣೆಯಲ್ಲಿ ನಿರಂತರವಾಗಿ ಗೆಲುವನ್ನ ಸಾಧಿಸ್ತಾ ಮಂಡ್ಯ ಜಿಲ್ಲೆಯ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರೆನಿಸಿದ್ದಾರೆ. 7ನೆಯ ತರಗತಿಗೆ ಕೆಆರ್ಪೇಟೆ ತೊರೆದ ನಾರಾಯಣಗೌಡರು ಮುಂಬೈನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿಕೊಂಡು ನಂತರ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಕೊಂಡ್ರು. ಮುಂಬೈನಲ್ಲಿ ಸದ್ಯ ಬೃಹತ್ ಹೋಟೆಲ್ ಉದ್ಯಮ ಹೊಂದಿರುವ ನಾರಾಯಣಗೌಡರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಟೌನ್ಶಿಪ್ ಕೂಡ ಹೊಂದಿದ್ದಾರೆ. ಅಲ್ಲದೆ ಮುಂಬೈನಲ್ಲಿ ಜಯಲಕ್ಷ್ಮಿ ಸಹಕಾರಿ ಬ್ಯಾಂಕಿನ ಸ್ಥಾಪಕ ನಿರ್ದೇಶಕರು ಆಗಿರುವ ನಾರಾಯಣಗೌಡರು ತವರಿಗೆ ಮರಳಿ ಬಂದು ಮಂಡ್ಯ ಜಿಲ್ಲೆಯ ರಾಜಕಾರಣವನ್ನ ಪ್ರವೇಶಿಸುತ್ತಾರೆ. 2008ರಲ್ಲಿ ಬಹುಜನ ಸಮಾಜ ಪಕ್ಷದಿಂದ ಸ್ಪರ್ಧಿಸಿದ ನಾರಾಯಣಗೌಡರು ಪರಾಭವ ಅನುಭವಿಸಿದ ಮೇಲೆ ನಂತರ ನಡೆದ 2013ರ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ ನಾರಾಯಣಗೌಡರು ಗೆಲುವನ್ನ ತಮ್ಮದಾಗಿಸಿಕೊಳ್ತಾರೆ. ನಂತರ 2019 ಜುಲೈ 6ರಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಆಶ್ಚರ್ಯಕರ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸ್ತಾರೆ. ಗೆದ್ದು ಮತ್ತೆ ಮಂತ್ರಿಯಾಗ್ತಾರೆ. ಹಾಲಿ ರೇಷ್ಮೆ ಕ್ರೀಡೆ ಹಾಗೂ ಯುವ ಸಬಲೀಕರಣ ಸಚಿವರಾಗಿರುವ ನಾರಾಯಣಗೌಡರು 2020-21ರಲ್ಲಿ ತೋಟಗಾರಿಕೆ ರೇಷ್ಮೆ ನಗರಸಭೆ ಆಡಳಿತ ಸಚಿವರಾಗಿ ಹಾಗೂ ಯೋಜನಾ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಅನುಭವಿ ರಾಜಕಾರಣಿ ಅನಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಇತ್ತೀಚೆಗೆ ದಕ್ಷಿಣ ಭಾರತದಲ್ಲಿ ನಡೆದ ಕುಂಭಮೇಳವನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಇಂದಿನ ನಮ್ಮ ಜನನಾಯಕ ನಾರಾಯಣಗೌಡರ ಜೊತೆ ಒಂದು ಆಪ್ತ ಮಾತುಕತೆ. ಕೆಸಿ ನಾರಾಯಣ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಜನನಾಯಕ ಕಾರ್ಯಕ್ರಮಕ್ಕೆ ಹುರುಪೂರ್ವಕವಾದ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಡಾಕ್ಟರ್ ನಾರಾಯಣ ಗೌಡ ಅವರಿಗೆ. ತಮ್ಮ ಸ್ವಕ್ಷೇತ್ರ ಕೆಆರ್ಪೇಟೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು, ಇದರ ಬಗ್ಗೆ ಒಬ್ಬ ಸಚಿವರಾಗಿ ಕೆಆರ್ಪೇಟೆಯ ಜನಕ್ಕೆ ನೀವು ಏನನ್ನ ಹೇಳೋಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಮೇಡಮ್, ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಚಂದನ ವಾಹಿನಿಗೆ.
ಯಾಕೆಂದರೆ ನಮ್ಮ ಕೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮನ್ನು ಇಡೀ ಭಾರತದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ತಾವು ಪ್ರಚಾರವನ್ನು ಮಾಡಿದಿರಿ. ಅದರ ಜೊತೆ ಜೊತೆಗೆ ಮತ್ತು ಕೆ ಆರ್ ಪೇಟೆಯಲ್ಲಿ ಒಂದು ಕುಂಭಮೇಳ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮೊದಲು ಎರಡನೇ ಸಾರಿ ಆದಂಥ ಕುಂಭಮೇಳಕ್ಕೆ ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾನು ಅಭಿನಂದನೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಚಂದನ ವಾಹಿನಿಗೆ. ಕೆ ಆರ್ ಪೇಟೆ ಬಗ್ಗೆ ಮೇಡಮ್, ನಾನು ಮುಂಚೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಂಥ ಅಲ್ಲಿ ಎರಡು ಸಾರಿ ಶಾಸಕನಾಗಿದ್ದೆ ನಾನು. ಏನು ಅಭಿವೃದ್ಧಿ ಗಳಿಸ್ಲಿಕ್ಕೆ ಆಗಲಿಲ್ಲ. ನಾನು ಡಬಲ್ ಇಂಜನ್ ಸರ್ಕಾರ ಬಂದರೆ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಸೌಕರ್ಯಗಳು ಸೌಲಭ್ಯಗಳು ಸಿಗುತ್ತೆ ಅಂಥೇಳಿ ನಾವು ಜೆ ಡಿ ಎಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರಿ ಬಿ ಜೆ ಪಿಯಲ್ಲಿ ಮತ್ತೊಮ್ಮೆ ನಾನು ಮೂರನೇ ಸಾರಿ ಶಾಸಕನಾಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಿಂದ ಹಿಡಿದು ಈಗ ನಮ್ಮ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ 1700 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೆ ಆರ್ ಪೇಟೆಗೆ ಹೊಂದಲಿ, ಕೆ ಆರ್ ಪೇಟೆ ತಾಲೂಕಿಗೆ ತಂದಿರುವಂಥದ್ದು. ಕುಡಿಯೋ ನೀರು ಇರ್ಬೋದು, ಜಲ್ ಜೀವನ್ ಮಿಷನ್ ಇವಾಗ ಅಲ್ಲೇ ಎಲ್ ಎನ್ ಟಿ ಅವ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದು 3 ತಾಲೂಕಿಗೆ ಸೇರಿದಂಥದ್ದು. ಮತ್ತು ಮಂಡ್ಯ ಜಿಲ್ಲೆಗೆ 2000 ಚಿಲ್ಲರೆ ಕೋಟಿಗಾಗಿದೆ. ನಮ್ಮ ಕೆ ಆರ್ ಪೇಟೆಗೆ 300 ಚಿಲ್ಲರೆ ಕೋಟಿಗೆ ಜಲ್ ಜೀವನ್ ಮಿಷನ್ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಮತ್ತು ಎಲ್ಲ ಕೆರೆ ಕಟ್ಟೆಗಳು, ಒಂದು ಕೆರೆ ಕಟ್ಟೆಗಳಿಲ್ಲದಾಗೆ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸೋವಂಥನ್ನು ಏತ ನೀರಾವರಿ, ಅದು ಮೈನರ್ ಇರಿಗೇಷನ್ನೆಲ್ಲ ಆಗ್ಬೋದು, ಮೇಜರ್ ಇರಿಗೇಷನ್ನೆಲ್ಲ ಆಗ್ಬೋದು. ಅದು ಹತ್ತತ್ರ ನಾವು ಒಂದು 500 ಕೋಟಿಗಿಂತ ಹೆಚ್ಚು ಏತ ನೀರಾವರಿ ಅನುದಾನ ಬಂದಿದೆ. ಮತ್ತು ನನ್ನ ಟೌನ್ಗೆ, ಕೆ ಆರ್ ಪೇಟೆ ಟೌನ್ಗೆ 2 ಕೆರೆಗಳು, ಒಂದು ದೇವಿರಮಣ ಕೆರೆ, ಅದು ಗಾರ್ಡನ್, ಒಂದು ಹೈಟೆಕ್ ಗಾರ್ಡನ್ ಮಾಡುವಂಥದ್ದು, ಜಾಕಿಂಗ್ ಟ್ರ್ಯಾಕ್ಸ್ ಮಾಡುವಂಥದ್ದು. ಮತ್ತು ಇನ್ನೊಂದು ಹೊಸಳ್ ಕೆರೆ, ಮತ್ತು ಅದು 10 ಕೋಟಿಗಿಂತ ಅದೇ ತಕ್ಕವಾಗಿರುವಂಥದ್ದು. ಮತ್ತು ಕೆ ಆರ್ ಪೇಟೆ ಟೌನ್ನಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ತಾಲೂಕು ಮಟ್ಟದಲ್ಲಿ ಬಂದು ನೋಡಬೇಕು, ಹಣಕ್ಕಿಂತ ಹೆಚ್ಚಾಗಿ ಆ ಟೆಕ್ನಾಲಜಿನ ನೋಡೋದಕ್ಕೆ ಇಡೀ ಕರ್ನಾಟಕದವರೇ ಬಂದು ನೋಡುವಂಥ ಒಂದು ಟೆಕ್ನಾಲಜಿ, ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಮಾಡಿಸ್ತಾ ಇದ್ದೀವಿ. ಮತ್ತು ಒಂದು ಹೈಟೆಕ್ ಒಂದು ಮುನ್ಸಿಪಲ್ ಬಿಲ್ಡಿಂಗ್ ಸ್ಲಮ್ನಲ್ಲಿತ್ತು, ಅದನ್ನು ಒಡೆದು 14 ಕೋಟಿಗೆ ನಾನು ಎಸ್ಟಿಮೇಟ್, ನಾನು ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಮಾಡಿರೋದು, 9 ಕೋಟಿ ಹಣ ಇಟ್ಟಿದೆ. ಆದರೆ ಕಿರಿಗೇಡಿಗಳು ಆ ಜಮೀನನ್ನು ನಮ್ಮದು ಅಂತೇಳಿ, ಸರ್ಕಾರಿ ಜಮೀನಿಂದ ಪ್ರೈವೇಟ್ ಅಂತೇಳಿ ಕೋರ್ಟ್ಗೆ ಹಾಕ್ಕೊಂಡಿದ್ದರೆ ಅದು ಅಲ್ಲೇ ಶೀಘ್ರದಲ್ಲೇ ಅದು ವೆಕೆಂಡ್ ಆಗುತ್ತೆ. ನನ್ನ ತಾಲೂಕಿನಲ್ಲಿ ಒಂದು ಎಜುಕೇಷನ್ ಹಬ್ ಟೈಪ್ ಆಗಿದೆ ಮೇಡಮ್, ನವೋದಯ ಶಾಲೆ ಬಂದಿದೆ. ಮತ್ತು 6 ಹೋಬಳಿಯಲ್ಲೂ ಸಹ ಮುರಾರ್ಜಿ ದೇಸಾಯಿ ಶಾಲೆ ಇದೆ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಇದೆ, ಅಂಬೇಡ್ಕರ್ ಶಾಲೆ ಇದೆ, ಅವೆಲ್ಲ 10-10 ಎಕರೆಯಲ್ಲಿ ಮಾಡಿಸಿರುವಂಥದ್ದು. ಮತ್ತು ನಮ್ಮದು ಒಂದು ಮಹಿಳಾ ಡಿಗ್ರಿ ಕಾಲೇಜ್, ಇವಾಗ ಹೈಟೆಕ್ ಆಗಿ ಬಿಲ್ಡಿಂಗನ್ನು ಕಟ್ಟಿಸ್ತಾ ಇದ್ದೀವಿ. ಈಗಾಗಲೇ ಒಂದು ನೆಕ್ಸ್ ಕಮಿಟಿ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅದನ್ನು 1ನೇ ಸ್ಥಾನಕ್ಕೆ ಬರುತ್ತೆ. ಇನ್ನೊಂದು ಡಿಗ್ರಿ ಕಾಲೇಜು, 2500 ಜನ ಮಕ್ಕಳಿದ್ದಾರೆ. ಟೌನ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಾನೇ ಮಾಡಿಸಿದೆ ಅಂತಲ್ಲ ಮುಂಚೆಯಿಂದ ಇದೆ. ಒಂದು ಕೆ ಆರ್ ಪೇಟೆ ಒಂದು ಎಜುಕೇಷನ್ ಹಬ್ಬನ್ನು ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಒಂದು 75% ಆಗಿದೆ, ಇನ್ನು 25% ಬ್ಯಾಲೆನ್ಸ್ ಇದೆ, ಅದು ಶೀಘ್ರದಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ. ಈಗ ಜನನಾಯಕನಿಂದ ಜನಸಾಮಾನ್ಯರು ಬಯಸೋದು ಮೂಲಭೂತ ಸೌಕರ್ಯಗಳು, ಒಂದು ರಸ್ತೆ, ನೀರು, ಆಹಾರ, ಆರೋಗ್ಯ ಮತ್ತು ಕ್ರೀಡೆ, ಇವೆಲ್ಲವೂ ಕೂಡ ಒಂದು ಮೂಲಭೂತ ಮನುಷ್ಯನಿಗೆ ಅಗತ್ಯವಾದ ಸೌಕರ್ಯಗಳು. ಇದನ್ನೆಲ್ಲ ನಾನು ಒದಗಿಸಿದ್ದೀನಿ, ಇದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ? ಮೇಡಮ್ ನೋಡಿ, ರಸ್ತೆ ಬಗ್ಗೆ ಸ್ವಲ್ಪ ನನಗೆ ತೃಪ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಮಳೆ, ಕಳೆದ 60 ವರ್ಷದ ಮೇಲೆ ಹೆಚ್ಚಿನ ಮಳೆ ಆಗಿ ರಸ್ತೆ, ಒಳ್ಳೆ ರಸ್ತೆಗಳನ್ನು ಕಿತ್ತೋಗಿ ಗುಂಡಿ ಬಿದ್ದಿರುವಂಥದ್ದು. ಅದಕ್ಕೂ ಆಲೆ 115 ಕೋಟಿ ಅನುದಾನವನ್ನು ಪಿ ಡಬ್ಲ್ಯೂ ಡಿ ಮತ್ತು ಇರಿಗೇಷನ್ನು ಮತ್ತು ನಮ್ಮ ಚಡ್ಪಿಯಲ್ಲಿ ಈಗ ಆಲೆ ಮುಂಚೆನೂ ಆಗಿದೆ, ಟೌನ್ಗೆ ಒಂದು 17 ಕೋಟಿ ಅನುದಾನ ಬಂದಿದೆ, ಅದು ಈಗ ಆಲೆ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು 33 ಕೋಟಿ ಹಳ್ಳಿ ಹಳ್ಳಿಯಲ್ಲೂ ಒಂದು ಕನೆಕ್ಟಿಂಗ್ ರೋಡನ್ನು ಕೊಡಬೇಕು,
ಆ ರಸ್ತೆಗಳು ಇಂಪ್ರೂವ್ ಮಾಡಬೇಕು ಅಂತ ಅದೊಂದು 33 ಕೋಟಿ ಅನುದಾನ ಅದು ಕೆಲಸ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಈಗ ನಾವು ನೋಡಿದ್ರೆ 6 ತಿಂಗಳಿಂದಲೂ ಮಳೆ ತಪ್ಪೇ ಇರಲಿಲ್ಲ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಈಗ ಒಂದು ಹಂತಕ್ಕೆ ಬಂದಿದೆ ನಿಂತಿದೆ ಕಡಿಮೆ ಮಳೆ ಇದೆ ಇವಾಗಲೂ ಮಧ್ಯ ಆ ಮಳೆ ನಿಂತ್ರೆ ರಸ್ತೆಯನ್ನು ಫುಲ್ಫಿಲ್ ಮಾಡೋ ಅಂತ ಕೆಲಸಗಳನ್ನು ಮಾಡ್ತೀವಿ ಇನ್ನೊಂದು ನಮ್ಮದು ಸಿರಂಗಪಟ್ಟಣ ಟು ಅರಸೀಕೆರೆ ಒಂದು ರಸ್ತೆ ತುಂಬಾ ಹಾಳಾಗಿದೆ ಅದು ಸೆಂಟ್ರಲ್ ಗವರ್ನಮೆಂಟ್ಗೂ ನಾವು ಹೋಗಿ 4-6 ಸಾರಿ ಒಂದು ಅಪ್ರೂವಲ್ ಆಗಿದೆ ಅದು ಟೆಂಡರ್ ಹಂತದಲ್ಲಿ ಇದೆ ಅದು ಆಗಬೇಕು ಎರಡನೇ ಹಂತದಲ್ಲಿ ಈಗ ಅದಕ್ಕೆ ಮೇಂಟೆನೆನ್ಸ್ ಗೆ 15 ಕೋಟಿ ಅನುದಾನವನ್ನು ಹಾಕಿ ಮೇಂಟೆನೆನ್ಸ್ ಮಾಡೋ ಅಂತದನ್ನ ಟೆಂಡರ್ ಅನ್ನು ಕರೆದಿದ್ದೀವಿ ಇವಾಗ ನಿಮ್ಮ ಕೆಆರ್ ಪೇಟೆಯ ಪ್ರಮುಖರು ಸಾಹಿತಿಗಳಿರಬಹುದು ಕ್ರೀಡಾಪಟುಗಳಿರಬಹುದು ಜನಸಾಮಾನ್ಯ ಇರಬಹುದು ನಿಮ್ಮ ಈ ಕೆಲಸದ ಬಗ್ಗೆ ಏನೇನು ಹೇಳ್ತಾರೆ ಅಂತ ಒಂದು ಸರ್ ನಿಮ್ಮ ಮುಂದೆನೇ ಕೇಳ್ಕೊಂಬರೋಣ 30 ವರ್ಷಗಳ ನಂತರ ಬಸವರಾಜ ಬೊಮ್ಮಾಯಿಯವರ ಸಚಿವ ಸಂಪುಟದಲ್ಲಿ ನಾರಾಯಣರು ಸಚಿವರಾಗೋದರ ಮೂಲಕ ಮಂಡ್ಯದ ಗಾಂಧಿ ಅಂತ ಹೆಸರನ್ನು ಪಡೆದಿದ್ದಂತ ಕೃಷ್ಣ ಅವರ ಕನಸುಗಳನ್ನು ಸಾಕಾರ ಮಾಡಿದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಜನರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸಿದ್ದಾರೆ ಹಾಗಾಗಿ ನಾರಾಯಣಗೌಡರ ಬಗ್ಗೆ ತಾಲೂಕಲ್ಲಿ ಅಪಾರವಾದಂಥ ಅಭಿಮಾನ ಗೌರವ ಇದೆ ಹಲವಾರು ಕಾಮಗಾರಿಗಳು ನಾರಾಯಣಗೌಡರು ಈ ತಾಲೂಕಿನಲ್ಲಿ ಭಾರಿ ಕೆಲಸ ಮಾಡಿದ್ದಾರೆ ಹಾಗೂ ಸಿಂಗಟ ಗ್ರಾಮಕ್ಕೂ ಭಾರಿ ತುಂಬ ರೋಡ್ ರಸ್ತೆ ಆಗ್ಬೋದು ಚರಂಡಿ ಆಗ್ಬೋದು ಕೆರೆ ಏರಿ ಆಗ್ಬೋದು ಸುಮಾರು ಹಲವಾರು ಕಾಮಗಾರಿಗಳೆಲ್ಲ ಚೆನ್ನಾಗಿ ಭಾರಿ ಅಚ್ಚುಕಟ್ಟಾಗಿ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಈ ನಾರಾಯಣಗೌಡರು ಮಾಡಿರೋ ಕಾಮಗಾರಿಯನ್ನು ಎಲ್ಲೂ ಕೂಡ ಪ್ರಚಾರ ಮಾಡೋಕೆ ಹೋಗಲ್ಲ ಅದು ಜನರಿಗೆ ಗೊತ್ತಾಗಬೇಕು ಅಂತ ನಮ್ಮ ಭಾಗದಲ್ಲಿ ಏತ ನೀರಾವರಿ ನಡೀತಾ ಇದೆ ಸೀಳ್ನರಲ್ಲಿ ಅಂದರೆ ಅಲ್ಲಿ ಸ್ಥಳೀಕರು ಅಲ್ಲಿಯ ಗ್ರಾಮದ ಜನರಿಗೆ ಇವತ್ತು ಅದು ಗೊತ್ತಾಗ್ತಾ ಇದೆ ಇವತ್ತು ಈ ಏತ ನೀರಾವರಿ ನಮಗೆ ಎಷ್ಟು ಒಳ್ಳೆಯದಾಗಿದೆ ನಮಗೆ ಎಷ್ಟು ಅನುಕೂಲ ಆಗ್ತದೆ ಇವತ್ತೇನು ಬರಪಡಿತ ಪ್ರದೇಶ ಬೋರ್ಗಳು ಹಿಂಗೆ ಹೋಗ್ತಿದ್ದು ಇವತ್ತು ಕೆರೆಕಟ್ಟೆಗಳಲ್ಲಿ ನೀರು ನಿಂತರೆ ಇವತ್ತು ಬೋರ್ಗಳು ಇವತ್ತು ರೈಜ್ ಆಗ್ತವೆ ಇವೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ಕಟ್ಟಡಗಳಿರ್ಬೋದು ಕುಡಿಯೋ ನೀರು ಯೋಜನೆಗಳಿರ್ಬೋದು ಮತ್ತು ಮೂಲ ಸೌಕರ್ಯಗಳಿಗೆ ಒತ್ತು ಕೊಡುವಂಥ ಕೆಲಸವನ್ನು ಸಚಿವರು ಮಾಡಿದ್ದಾರೆ ಜೊತೆಗೆ ಇನ್ನು ಈಗ ರಸ್ತೆಗಳು ಏನು ಇನ್ನು ಸಮಸ್ಯೆಗಳಿದೆ ಪಟ್ಟಣದಲ್ಲಿ ರಸ್ತೆಗಳ ಸಮಸ್ಯೆ UGD ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಈ ಥರ ಎಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಮಾಡಬೇಕು ಜೊತೆಗೆ ಈ ತಾಲೂಕು ಇನ್ನೂ ಹೆಚ್ಚು ರೀತಿ ಇನ್ನೂ ಕೆಲಸಗಳ ಕಾರ್ಯಗಳು ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಈಗ ನಮ್ಮಲ್ಲಿ ಯಥೇಚ್ಛವಾಗಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇನ್ನೂ ಅನುದಾನಗಳು ಬೇಕಾದಷ್ಟು ಆಗವೆ ಹೊಸಳ ಕೆರೆ ಮಾಡ್ತಾವ್ರೆ ಎಲ್ಲ ನೀರಾವರಿಗೆ ಹೊತ್ಕೊಟ್ಟವ್ರೆ ರೈತರಿಗೆ ಕೆಲವ್ರು ಯಾರೋ ಮಾತಾಡ್ತಾರೆ ಅದು ಅವಶ್ಯಕತೆ ಇಲ್ಲ ಈ ಅನು ಆದಂಗೆ ಆದಂಗೆ ಒಂದೊಂದಾಗಿ ಹಂತಂತವಾಗಿ ಕೆಲಸ ಮಾಡ್ತಾವ್ರೆ ಇದರಲ್ಲಿ ನಮಗಂತೂ ಮೆಚ್ಚುಗೆ ಆಗದೆ ನಮ್ಮ ನಾರಾಯಣಗೌಡರು ಸಚಿವರದ್ದು ನಾವು ಇದರಲ್ಲಿ ಸಂತೋಷ ಪಡ್ತೀವಿ ಇಲ್ಲಿ ಪರಿಪೂರ್ಣವಾಗಿ ಒಂದು ಶೈಕ್ಷಣಿಕ ವಾತಾವರಣವನ್ನು ಒಂದು ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಕಾಣ್ತಕ್ಕಂಥ ವಾತಾವರಣವನ್ನು ನಮಗೆ ಅನುವು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಪ್ರಸ್ತುತ ಸಚಿವರಾದ ನಾರಾಯಣಗೌಡರಿಗೆ ನಮ್ಮ ಕಾಲೇಜು ಯಾವಾಗಲೂ ಕೂಡ ಋಣಿಯಾಗಿತ್ತು ರಸ್ತೆಗಳು ನಮ್ಮ ಭಾಗದಲ್ಲಂತೂ ಕ್ಲೀನಾಗಿ ಕುಂಭಮೇಳ ನಡೆದಾದಮೇಲೆ ರಸ್ತೆಗಳೆಲ್ಲ ರಿಪೇರಿ ಆಗಿವೆ ಬೇರೆ ನಮ್ಮ ತಾಲೂಕಿನಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ ಅವನ್ನ ಮುಂದಿನ ದಿನಗಳಲ್ಲಿ ನಾರಾಯಣಗೌಡರು ಸರಿದೂಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ನಮ್ಮ ಜೊತೆಗಿದ್ದಾರೆ ಕೆಆರ್ ಪೇಟೆಯ ನಾಯಕರು ಶಾಸಕರು ಸಚಿವರು ಆದಂತಹ ಡಾಕ್ಟರ್ KC ನಾರಾಯಣಗೌಡ ಅವರು ಸರ್ ಮೂಲಭೂತ ಸೌಲಭ್ಯಗಳು ಮತ್ತು ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ ಮೂಲಭೂತ ಮೇಡಮ್ ಏನಾಗಿದೆ ಅಂತ ಹೇಳಿದ್ರೆ ನಾನು ಕಳೆದ 30 ವರ್ಷದ ಹಿಂದೆ ಹೊಟ್ಟೆ ಬಟ್ಟೆಗಾಗಿ ದೇಶಾಂತರ ಹೋದಂಥವ್ನು ಅಲ್ಲಿಂದ ನಾನು ಕಾಲ ಮೇಲೆ ನಿಂತ್ಕೊಂಡು ಯೋಚನೆ ಮಾಡಿದಾಗ ತಂದೆ ತಾಯಿಗಳನ್ನು ಮುಂಬೈ ಕರ್ಕೊಂಡು ಹೊರಟೋಗಿದ್ದೆ ನಮ್ಮ ತಂದೆ ತಾಯಿಗಳು ಅಲ್ಲಿ ತೃಪ್ತಿ ಇರಲಿಲ್ಲ ಆಗಾಗಲೇ ಬರ್ತಾಯಿದ್ರು ನಾವಾಗ ನನ್ನ ತಾಯಿ ಆ ಕಾರ್ಯಕ್ರಮಗಳು ನಮ್ಮ ತಾಯಿ ಆ ಕನ್ನಡ ಪೇಪರ್ನ ಓದ್ತಿದ್ರು ನಮ್ಮ ಮನೆಗೆ ಕನ್ನಡ ಪೇಪರ್ ಬರ್ತಿದ್ವು ಅಲ್ಲಿ ಎಲ್ಲಾದರೂ ಒಂದು ಕಡೆ ನನ್ನ ಫೋಟೋ ಇರ್ತಾಯಿತ್ತು ಒಂದು ಚರ್ಚೆ ಇರ್ತಿತ್ತು ಹುಟ್ಟು ನೀನು ಬಾಂಬೆನಲ್ಲಿ ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀಯಪ್ಪ ಹುಟ್ಟೂರಿಗೆ ಯಾಕೆ ನೀನು ಮಾಡ್ತಾಯಿಲ್ಲ ಅಂತೇಳಿ ಅವರು ಹಠ ಮಾಡ್ತಾಯಿದ್ರು ಆವಾಗ ಬಂದು ಅಲ್ಲೊಂದು ಹೋಟ್ಲು ತೆರೆದೆ ಮತ್ತು ಒಂದು ಚಿಕ್ಕದಾಗ ಒಂದು ಚೌಟ್ರಿ ತೆರೆದೆ ಮತ್ತು ಒಂದು ಟೆಕ್ಸ್ಟೈಲ್ ಶೋರೂಮ್ ತೆರೆದೆ ನಮ್ಮ ಕುಟುಂಬಕ್ಕಾಗಿ ಆದರೆ ಆಮೇಲೆ ನಮ್ಮ ತಾಯಿ ಇದೆಲ್ಲ ಮಾಡಿದಪ್ಪ ಸೊಸಲ್ಲಾಗಿ ನೀನು ಏನಾದರೂ ಬಾಂಬೆನಲ್ಲಿ ಮಾಡಿದಾಗೆ ಇಲ್ಲಿ ಏನಾದರೂ ಮಾಡಬೇಕು ಆವಾಗ ಸ್ಕೂಲ್ ಮಕ್ಕಳಿಗೆ ನೋಟ್ ಬುಕ್ಸು ತಟ್ಟೆ ಲೋಟಗಳು ಈ ಥರ ಸೌಲಭ್ಯ ಮತ್ತು ವಿಡುವಗಳಿಗೆ ಒಂದು ಟೈಲರಿಂಗ್ ಮಿಷಿನು ಮತ್ತು 6 ಗಾರ್ಮೆಂಟ್ಸ್ ಬ್ರ್ಯಾಂಚನ್ನ ಓಪನ್ ಮಾಡಿದೆ ಬಿಡುವ ಅಲ್ಲಿಗೆ ಟ್ರೈನಿಂಗ್ ಹೈಸ್ಪೀಡ್ ಮಿಷಿನ್ ಎಲ್ಲ ತಂದು ಆ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ಟೀಕೆ ಟಿಪ್ಪಣಿ ಶುರುವಾಯಿತು ಇವನು ರಾಜಕಾರಣಕ್ಕೆ ಬರ್ತಾನೆ
ಎಂಜಲೂರು ನಂದು ಬೇಸಿಕಲಿ ಬಿಸ್ನೆಸ್ ಹೋಟೆಲ್, ಎಂಜಲೂರು ಹೋಟೆಲ್ ತೊಳೆಯೋ ಅಂಥವನು ರಾಜಕಾರಣಕ್ಕೆ ಬರೋಕ್ಕೆ ಸಾಧ್ಯನಾ, ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ ನನ್ನ ಮೇಲೆ ಅಟ್ಯಾಕ್ ಮಾಡೋದು, ನಾನೇನಾದರೂ ಸೇವೆ ಮಾಡೋಕ್ಕೆ ಹೋದರೆ ಆ ಸೌಲಭ್ಯಗಳನ್ನು ತಡೆಯೋದು ಇದೆಲ್ಲ ಮಾಡ್ತಾಯಿದ್ರು. ಆವಾಗ ನನ್ನ ಮುಂಬೈ ಫ್ರೆಂಡ್ಗಳು ಮತ್ತು ಕೆ ಆರ್ ಪೇಟೆ ಫ್ರೆಂಡ್ಸು ಮತ್ತು ವೆಲ್ವಿ ಸರ್ ನೀನು ಯಾತಕ್ಕೆ ರಾಜಕಾರಣಕ್ಕೆ ಬರಬಾರ್ದು. ಆವಾಗ ರಾಜಕಾರಣಕ್ಕೆ ನಾನು ಎಂಟರ್ ಆಗಿ ಮೂರು ಸಾರಿ ಶಾಸಕನಾದೆ. ಅವ್ರು ನನ್ನ ತಂದೆ ತಾಯಿಗಳು ಇಬ್ಬರೂ ತೀರೋದ ಮೇಲೇ ನಾನು ಶಾಸಕನಾದದ್ದು. ಅವರಿದ್ದರೆ ಇವತ್ತು ಖುಷಿಯಾಗ್ತಾಯಿತ್ತು ಅನ್ನೋ ಕಾಣುತ್ತೆ. ಅವರ ತೃಪ್ತಿಗಾಗಿ ನನ್ನ ತಾಲೂಕಿನ ಒಂದು ಅಭಿವೃದ್ಧಿಗಾಗಿ ನಾನು 1100 ಕಿಲೋಮೀಟರ್ನಿಂದ ಬಂದು ಅಭಿವೃದ್ಧಿಗೊಳಿಸೋದಕ್ಕೆ ಇನ್ನೂ 100% ತೃಪ್ತಿ ಆಗಿಲ್ಲ ಮೇಡಮ್. ಈ ಒಂದು 70% ಕೆಲಸ ಆಗಿದೆ, ಇನ್ನು 30% ಕೆಲಸ ನನ್ನ ತಾಲೂಕಿನಲ್ಲಿ ಆಗಬೇಕು. ನನ್ನ ತಾಲೂಕು ಒಂದು ಮಾಧುರಿ ಆಗಬೇಕು. ಯಾಕೆಂದರೆ ನಮ್ಮ ಯಡಿಯೂರಪ್ಪ ಅವರು ನಮ್ಮ KR Pete ತಾಲೂಕು ಬೂಕಿಂಗ್ಕೆರೆಯಲ್ಲಿ ಜನ್ಮ ಪಡೆದು ಶಿವಮೊಗ್ಗ ಜಿಲ್ಲೆಗೆ ಹೋಗಿ ಶಿವಮೊಗ್ಗ ಜಿಲ್ಲೆಯನ್ನು ಇಡೀ ಕರ್ನಾಟಕಕ್ಕೆ ನೋಡೋಂಗೆ, ದೇಶಕ್ಕೆ ನೋಡೋಂಗೆ ಮಾಡಿದ್ದಾರೆ. ನಾನು ಅಷ್ಟು ಮಟ್ಟಕ್ಕೆ ಯೋಚನೆ ಮಾಡ್ತಾ ಇಲ್ಲ. ನನ್ನ ತಾಲೂಕನ್ನ ಶಿಕಾರಿಪುರ ಅಟ್ಲೀಸ್ಟ್ 2ನೇ ಶಿಕಾರಿಪುರ ಆಗಬೇಕು ಅಂತ ನಾನು ಕನಸನ್ನು ನೋಡಿದ್ದೇನೆ. ಅದನ್ನು ಆಗುತ್ತೆ ಅಂತ ಬಯಸಿದ್ದೇನೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ಹೋರಾಟ ಇಲ್ಲ ಅಂತೇಳಿದ್ರೆ ರಾಜಕಾರಣದಿಂದ ನಾನು ಯಾವ ಕಾಂಪ್ಲೆಕ್ಸ್ ಕಟ್ಟೋ ಅಗತ್ಯ ಇಲ್ಲ. ಇರೋ ಜನ ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವ್ರಿಗಿನ ಒಬ್ಬಳು ಹೆಣ್ಮಕ್ಳು ಅಲ್ಲೇ 4-5 ಲಕ್ಷ ರೂಪಾಯಿ ಮನೇಲಿ ಕುಂತ್ಕೊಂಡು ಸಂಪಾದನೆ ಮಾಡೋ ಶಕ್ತಿ ಸಿಕ್ಕಿದೆ. ಇನ್ನೊಬ್ಬಳು ಮಗಳು ಹೈಯರ್ ಎಜುಕೇಷನ್ ಆಗಿದೆ, ಅವಳು ಅಲ್ಲೇ 7-8 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ನನಗೆ ಕೊಡೋ ಅಂತ ಸ್ಥಿತಿ ಬಂದಿದೆ. ನಾನೇನು KR Pete ಆಸ್ತಿ ಅಂತಸ್ತು ಮಾಡೋಕ್ಕೆ ಬಂದವನಲ್ಲ. ನಾನು KR Pete ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡೋಗಬೇಕು, ಟೀಕೆ ಮಾಡೋರಿಗೆ ಬಾಯಿನ ಮುಚ್ಚಿಸ್ಬೇಕು, ಉತ್ತಮ ಸ್ಥಾನಕ್ಕೆ ತಗೊಂಡೋಗಬೇಕು ಅಂತ ಬಂದವನು. ಇನ್ನೇನು ನಾನು ಹೊತ್ಕೊಂಡು ಹೋಗಕ್ಕೆ ಬಂದಿಲ್ಲ ಮೇಡಮ್. ಕ್ಷೇತ್ರಕ್ಕೆ ನಾನೇ ಹತ್ತಿರದಿಂದ ಕಂಡ್ಕೊಂಡ ಹಾಗೆ ನಿಮ್ಮ ಬಗ್ಗೆ KR Pete ಜನ ತುಂಬ ಪ್ರೀತಿ ವಿಶ್ವಾಸ ಗೌರವವನ್ನು ಹೊಂದಿದ್ದಾರೆ. ಕ್ರೀಡೆ ಮತ್ತು ಕರ್ನಾಟಕ ಅಂತ ಬಂದಾಗ ಕ್ರೀಡಾ ಪ್ರಪಂಚಕ್ಕೆ ನಿಮ್ಮ ಕನಸು, ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ. ಯಾರೂ ಯಾವ ಮಿನಿಸ್ಟ್ರೂ ಕ್ರೀಡೆ ತಗೋ ಅಂತೇಳಿದ್ರೆ ದೂರ ಓಡ್ತಿದ್ರು. ನಾನು ಹಠ ಮಾಡಿ ಕ್ರೀಡೆಯನ್ನು ತಗೊಂಡಂಥವ್ರು. ಯಾಕೆ ಅಂತೇಳಿದ್ರೆ ವಿದ್ಯೆದ ಜೊತೆಗೆ ಈ ಕ್ರೀಡೆಗೂ ಒಂದು ಶಕ್ತಿಯನ್ನು ಕೊಟ್ಟರು. ಈಗ ಆಲೇ ನೋಡಿ ಮಕ್ಕಳುಗಳೆಲ್ಲ, ಈಗಿನ ಮಕ್ಕಳುಗಳೆಲ್ಲ ತಂದೆ ತಾಯಿಗಳು ಮೊಬೈಲ್ ಕಿತ್ಕೊಂಡು ಅದರಲ್ಲಿ ವಾಟ್ಸಪ್ಪು ಅದು ಇದು ಇದು ಚಾಟನ್ನು ಮಾಡ್ಕೊಂಡು ಕೂತ್ಕೋರು. ಆಟಕ್ಕೆ ಯಾರು ಹೋಗಲ್ಲ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಒಂದು ಕ್ರೀಡಾಂಗಣ, ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಕ್ರೀಡಾಂಗಣ ಆಗಬೇಕು ಅಂತೇಳಿ ಈಗ 504 ಕೋಟಿ ನಮ್ಮ ಮುಖ್ಯಮಂತ್ರಿಗಳ ಸಹಕಾರದಿಂದ ಎಲ್ಲ ಕಡೆ ಕ್ರೀಡಾಂಗಣಗಳು ಆಗ್ತವೆ. ಮತ್ತು ಮೇಡಮ್ ನೋಡಿದ್ರಿ ನೀವು, ಖೇಲೋ ಇಂಡಿಯಾನ ನಮ್ಮ ಭಾರತ ಸರ್ಕಾರ ಕೊಡೋದಕ್ಕೆ ಹೆದರ್ತಾ ಇದ್ರು ಕರ್ನಾಟಕಕ್ಕೆ, ಹೇಗೆ ಮಾಡ್ತಾರೆ ಅಂತ. ಅದು ಒಂದು ಅದ್ಭುತವಾಗಿ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಆಯಿತು. ಯುವಕರಿಗೆ ಏನಾದರೂ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೂ ಆಸೆ ಇತ್ತು. ಪ್ರತಿಯೊಂದು ಗ್ರಾಮದಲ್ಲಿ, ಪಂಚಾಯಿತಿಯಲ್ಲಿ ಒಂದು ನಾವು ವಿವೇಕಾನಂದ ಸ್ವಸಹಾಯ ಸಂಘಗಳನ್ನು ಮೊದಲು ಒಂದು ಮಾಡಬೇಕು ಅಂತ ಮಾಡಿದ್ದು. ಈಗ 2 ಸಂಘಗಳನ್ನು ಮಾಡಿ, ತಲಾ ಒಂದು ಸಂಘಕ್ಕೆ 5 ಲಕ್ಷ ರೂಪಾಯಿ ಬ್ಯಾಂಕ್ನಿಂದ ಲೋನ್ ಕೊಡಿಸುವಂಥದ್ದು, 1 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡುವಂಥದ್ದು, 10,000 ರೂಪಾಯಿ ಅವ್ರು 1 ರೂಪಾಯಿ ಇಲ್ಲದಂಗೆ ನಾವೇ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋ ಹಾಗೆ ಮಾಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ಅಲ್ಲೇ ನಾವು ಈಗ 12,000 ಸಂಘಗಳಾಗ್ತವೆ ಇಡೀ ಕರ್ನಾಟಕದಲ್ಲಿ 12,000 ಸಂಘಗಳಾಗ್ತವೆ. ಆ ಸಂಘದಿಂದ ನಮ್ಮ ಉತ್ಪತ್ತಿ ಏನಾದ್ರು ಅವ್ರು ಏನು ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ನಾವು ಅವ್ರವ್ರಿಗೇ ಬಿಟ್ಟು ಅವ್ರಿಗೆ ಒಂದು 200 ಟ್ರೈನಿಂಗು 200 ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಬೋದು ಅಂಥದ್ದೊಂದು ಕೆಲಸ. ಮತ್ತು ಈಗ ನೋಡಿದಿರಿ, ಮತ್ತು ನಮ್ಮ ಕ್ರೀಡಾ ಅಂಗಣ ಕ್ರೀಡೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಹತ್ರ ಕೋಚಸ್ ಇರಲಿಲ್ಲ. ಈಗ 176 ಪ್ರತಿಯೊಂದು ತಾಲೂಕಿಗೂ ಕೋಚಸ್ಸನ್ನು ಇಡುವಂಥದ್ದು. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಮೇಡಮ್, ನಮ್ಮ ಕ್ರೀಡೆಯಲ್ಲಿ ಯಾರು ಭಾಗವಹಿಸಿ ಅದಕ್ಕೆ ಪದಕವನ್ನು ಪಡೆದಿರ್ತಾರೆ ಅವ್ರಿಗೆ ಸರ್ಕಾರದಿಂದ ಜಾಬ್ ಕೊಡುವಂಥದ್ದು. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ 50%, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ 2% ಜಾಬ್ ಕೊಡೋದಕ್ಕೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿದೆ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಅಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಪಾಯಿಂಟು ಸಹ ಆಗ್ತಾ ಇದೆ. ನೀವು ಖೇಲೋ ಇಂಡಿಯಾದಲ್ಲಿ ಸಿದ್ಧಿ ಜನಾಂಗ ಮತ್ತು ಕುಸ್ತಿ ಇದನ್ನು ಮಲ್ಲಗಂಬ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ. ಹೌದು, ಅದು ಕೂಡ ಒಂದು ಒಳ್ಳೆಯ 2-3 ಮಲ್ಲಗಂಬ ಮತ್ತು ಸಿದ್ಧಿ ಜನಾಂಗದ ಮಕ್ಕಳುಗಳು
15 ದಿನ ಒಂದು ತಿಂಗಳೊಳಗೇನೆ ಎರಡು ಅವಾರ್ಡ್ ಅನ್ನು ತಂದ್ರು ಅವರು ಮೆಡ್ರಾಸ್ ಮತ್ತೆ ಆಂಧ್ರದಲ್ಲಿ ವರ್ಷಕ್ಕೆ 100 ಜನ ಮಕ್ಕಳಿಗೆ ಕಡುಬಡ ಮಕ್ಕಳಿಗೂ ಪೈಲಟ್ ಮಾಡುವಂತ ಕೆಲಸಗಳನ್ನು ಈಗ ಸ್ಟಾರ್ಟ್ ಮಾಡಿದ್ವಿ. 6 ಪ್ಲೇನ್ ಅನ್ನು ರಿಪೇರಿ ಮಾಡಿ ಎರಡು ಹೊಸ ಪ್ಲೇನ್ ಇತ್ತು ಬಿಚ್ಚೆ ಇರಲಿಲ್ಲ ರಿಪೇರಿ ಮಾಡಿ ಈಗ ವರ್ಷಕ್ಕೆ 100 ಜನ ಪೈಲಟ್ ಅನ್ನು ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳಿಸಬೇಕು ಅಂತ ಹೇಳಿ ಯುವತರಿಗೆ ಒಂದು ಯೋಜನೆಗಳನ್ನು ಅಂದ್ರೆ ಕ್ರೀಡೆಯಲ್ಲಿ ಕ್ರೀಡೆಯತ್ತ ಯುವಕರನ್ನು ಸೆಳೆಯುವಲ್ಲಿ ಏನೇನು ಪ್ರಯತ್ನಗಳಾಗಿದೆ ಅಂತ ಒಂದು ಮಕ್ಕಳುಗಳು ಮೇಡಂ ಇಂಜಿನಿಯರ್ ಆಗಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಅವರಿಗೆ ಜಾಬ್ ಸಿಕ್ಕಲ್ಲ ಅವಾಗ ಏನು ಮಾಡ್ತಾರೆ ತಂದೆ ತಾಯಿಗಳಿಗೆ ಮೋಟಾರ್ ಬೈಕ್ ಡಿಮ್ಯಾಂಡ್ ಮಾಡಿರ್ತಾರೆ ಅವರು ಚಿನ್ನ ಮಾರ್ತಾರೋ ತಾಯಿ ಅಂತ ಜಮೀನು ಮಾಡಿ ಅಡ ಮಾಡಿ ಅದನ್ನು ಮೋಟಾರ್ ಸೈಕಲ್ ತೆಗೆದುಕೊಡ್ತಾರೆ ಆಮೇಲೆ ತಲೆ ದೇಶದ 200 ರೂಪಾಯಿ ಬೇಕು ಅವನಿಗೆ ಪೆಟ್ರೋಲು ಮತ್ತು ಆಮೇಲೆ ಕೆಟ್ಟ ಚಟುವಟಿಕೆಲ್ಲ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಅವ್ರ ಯುವಕರಿಗೆ ನಾವು ಅವ್ರ ಕಾಲ ಮೇಲೆ ನಿಲ್ಲಿಸಬೇಕು ಅವರು ನಿಜವಾಗ್ಲೂ ಏನು ಜಮೀನು ಮಾಡಿದ್ರು ಇವತ್ತಿನ ದಿನ ತರಕಾರಿ ಬೆಳೆದ್ರು ನಾವು ಉತ್ತಮವಾದ ಒಂದು ಕುಟುಂಬವನ್ನು ಹುಡುಕಬೋದು ಆದರೆ ಈವಂಗನ ಮಕ್ಕಳುಗಳೆಲ್ಲ ಶೋಭಿಚ್ಚಲ್ಲ ಜಮೀನಿಗೆ ಹೋಗಲ್ಲ ಅಂಥವ್ರಿಗೆ ಅಲ್ಲೇ ಹಳ್ಳಿಲೂ ಏನಾದರೂ ಒಂದು ವಾತಾವರಣ ಹುಟ್ಟಾಕಿ ಅವರಿಗೆ ಒಂದು ಜಾಬನ್ನು ಕೊಡುವಂಥದ್ದು ತರಕಾರಿ ಬೆಳೆದು ಪ್ರತಿಯೊಂದು ನಾನು ಆರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಪ್ರತಿಯೊಂದು ತಾಲೂಕಿಗೂ ಕೋಲ್ಡ್ ಸ್ಟೋರೇಜ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ ಕೃಷಿಯೇತರ ಮತ್ತು ಕೃಷಿಗೆ ಅದನ್ನು ಒಂದು ತಿಂಗಳು ಎರಡು ತಿಂಗಳು ನೀವು ಆ ಪದಾರ್ಥಗಳನ್ನು ಇಟ್ಕೋಬೋದು ಹಾಳಾಗ್ದಾಗ ಒಂಟಾರಿ ಒಂದೇ ಸಾರಿ ಟೊಮೆಟೊ ಬಂದ್ಬಿಡುತ್ತೆ ಆ ಟೊಮೆಟೊ ನಾವು ಮಾರ್ಕೆಟಿಗೆ ತಗೊಂಡು ಹೋದರೆ 50 ಪೈಸೆಗೆ ಕೇಳ್ತಾರೆ ಎಷ್ಟೋ ಜನ ರೈತರು ಕಾಪ್ತಲ್ಲಿ ಸುರಿದ್ಬಿಟ್ಟು ಹೊರಟೋಗ್ತಾರೆ ಗಾಡಿನೇ ಅದನ್ನು ನಾವು ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಬಾಕ್ಸ್ ಮಾಡಿ ಎಕ್ಸ್ಪೋರ್ಟನ್ನು ಮಾಡುವಂಥದ್ದು ನಾನು ಆರ್ಟಿಕಲ್ಚರ್ ಮಿನಿಸ್ಟರ್ ಇದ್ದಾಗ ತಾವು ಏರ್ಪೋರ್ಟ್ ಎದುರುಗಡೆ ಒಂದು ಎಕ್ಸಿಬಿಷನ್ ಸೆಂಟರನ್ನು ಪ್ಲಾನ್ ಮಾಡಿದ್ದೆ ಈಗ ಅದಲ್ಲೇ ರೆಡಿ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್ ಪೀಪಲ್ಸ್ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ನೋಡಿ ಬೆಂಗಳೂರು ಮೈಸೂರು ಅಂತ ಹೇಳಿದ್ರೆ ಕ್ರೇಜಿ ಆಮೇಲೆ ಸೌತ್ ಇಂಡಿಯಾಕ್ಕೆ ನಮ್ಮದೇ ಹಬ್ಬ ಆ ಸಂದರ್ಭದಲ್ಲಿ ನಾವು ಏನೇನು ತರಕಾರಿಗಳನ್ನು ಹಣ್ಣನ್ನು ಬೆಳಿತೀವಿ ಅಂಥೇಳಿ ಒಂದು ಎಕ್ಸಿಬಿಷನ್ ಸೆಂಟರನ್ನು ನನ್ನ ಟೈಮ್ನಲ್ಲಿ ಶುರು ಮಾಡಿದೆ ಈಗ ಫಿನಿಶಿಂಗ್ ಸ್ಟೇಜ್ ವಿತ್ ಕೋಲ್ಡ್ ಸ್ಟೋರೇಜ್ ಎಕ್ಸ್ಪೋರ್ಟನ್ನು ಮಾಡಿದ್ರೆ ನಮ್ಮದು ಖಾಲಿ ನಾನು ಆರ್ಟಿಕಲ್ಚರ್ ಮಿನಿಸ್ಟ್ರಿ ಇದ್ದಾಗ ಮೇಡಮ್ ಲಾಕ್ಡೌನ್ ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆಯಲ್ಲಿ ತುಂಬ ಹೇಳ್ತಿದ್ದು ಆವಾಗ ನಾನು ಏನು ಮಾಡಿದೆ ಇಂಟರ್ನ್ಯಾಷನಲ್ ಎಲ್ಲ ಏರ್ಲೈನ್ಸನ್ನು ಕರೆಸಿ ಆವಾಗ ನಾನು ಎಕ್ಸ್ಪೋರ್ಟ್ ಶುರು ಮಾಡಿಸ್ದೆ 2% ಇದ್ದುದು 8% ಅದಕ್ಕೆ ಇಚ್ಛೆ ಬೇಕು ನಾವು ಏನೇ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಏನೇ ಆಗಲಿ ಇಚ್ಛಾಶಕ್ತಿ ಇದ್ದಾಗ ನಾವು ಅದಕ್ಕೆ ಒಂದು ಶಕ್ತಿ ನಾನು ಮಣ್ಣಿಂದ ಗೊಬ್ಬರದಿಂದ ಎಕ್ಸ್ಪೋರ್ಟ್ ಮಾಡಿದ್ದೇನೆ ಮಹಾರಾಷ್ಟ್ರದಲ್ಲಿ ಮೇಡಮ್ ದುಬೈನಲ್ಲಿ ಮಣ್ಣು ಮತ್ತು ಗೊಬ್ಬರಕ್ಕೆ ತುಂಬ ಡಿಮ್ಯಾಂಡ್ ಇತ್ತು ಎಲ್ಲ ಮಾಡೋ ಕೆಲಸಗಳನ್ನು ನಾವು ಮಾಡೋಕ್ಕೆ ಹೋಗಬಾರ್ದು ನಾನು ಪ್ರತಿಯೊಂದನ್ನು ಎಕ್ಸ್ಪೋರ್ಟ್ ಮಾಡಿದ್ದೀನಿ ತರಕಾರಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ ಮತ್ತು ನಾನು ಬಟ್ಟೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ ಗಾರ್ಮೆಂಟ್ಸ್ ಮಾಡಿದೆ ಎಲ್ಲ ಲೈನ್ನಲ್ಲೂ ಅವಾಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಮನಸ್ಸಿಗೆ ಒಂದು ಇದು ಶಕ್ತಿ ಇರುತ್ತೆ ಇನ್ನೊಂದು ತಮ್ಮ ಕ್ಷೇತ್ರ ಈಗ ರೇಷ್ಮೆ ಇಲಾಖೆ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸೂಕ್ಷ್ಮ ಅನಿಸಿದ್ದು ಮೈಸೂರು ಸಿಲ್ಕು ಮತ್ತು ಬನಾರಸ್ ಸಿಲ್ಕು ಏನು ಡಬಲ್ ಇಂಜಿನ್ ಸರ್ಕಾರ ಅಂತಿರಲಂಗೆ ಒಂದು ಸಿಲ್ಕ್ ಒಂದು ರೇಷ್ಮೆ ಎಳೆಯನ್ನು ನಾವು ಬನಾರಸದವರೆಗೂ ತೆಗೆದುಕೊಂಡು ಹೋಗಿ ಅಲ್ಲಿ ಎರಡು ಕ್ಷೇತ್ರಗಳನ್ನು ಮಾರುಕಟ್ಟೆಗೆ ಸೂಕ್ತವಾಗಿ ಮಾಡುವಂಥ ವಿಚಾರ ನಿಮಗೆ ಹೇಗೆ ಬಂತು ಮತ್ತು ಅದರಲ್ಲಿ ಹೇಗೆ ಯಶಸ್ಸನ್ನು ಕಂಡಿದ್ದೀರಾ ಮೇಡಮ್? ನೋಡಿ, ಲಾಕ್ಡೌನ್ ಟೈಮ್ನಲ್ಲಿ ನನಗೆ ಕಣ್ಣೀರು ಬರ್ತಾ ಇದೆ. ಆವಾಗ ನಮ್ಮ ರೈತರುಗಳು ಬೆಳೆಯನ್ನು ಬೆಳ್ಕೊ ಬಂದು ಗೂಡನ್ನು ಬೀದಿಗೆ ಹಾಕೋಗ್ತಾ ಇದ್ರು, ರೇಷ್ಮೆ ಗೂಡುಗಳನ್ನು ಯಾಕೆಂದರೆ ಟೆಕ್ಸ್ಟೈಲ್ ಎಲ್ಲ ಸ್ಟಾಪ್ ಆಗೋಗಿತ್ತು, ನೂಲು ತೆಗೆಯೋರು ಯಾರೂ ಮುಂದೆ ಬರ್ತಿರಲಿಲ್ಲ. ನೂಲು ಬಿಚ್ಚಿದ್ರೆ ಇಮಿಡಿಯೇಟ್ಲಿ ಅವ್ರು ಮಾರಬೇಕಾಗ್ತದೆ. ಯಾರು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇಲ್ಲ ಇದರಲ್ಲಿ, ಎಲ್ಲ ಕೈಗಾರಿಕೆಯಲ್ಲಿ ಜೀವನ ಮಾಡುವಂಥದ್ದು. ಆವಾಗ ಏನು ಮಾಡಿದೆ ನಾನು, ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇದ್ರು ಹಠ ಮಾಡಿ ನಾನು 60 ಕೋಟಿ ಹಣವನ್ನು ಇಸ್ಕೊಂಡೆ. ಇಸ್ಕೊಂಡು ನಾನೇ ರೀಲ್ ಪರ್ಚೇಸ್ ಮಾಡೋ ಶುರು ಮಾಡಿದೆ, ನಾನು ಅಂದರೆ ಡಿಪಾರ್ಟ್ಮೆಂಟ್. ಆವಾಗ ನಾನು ಇದನ್ನು ಪರ್ಚೇಸ್ ಮಾಡಿದೆ, ಸ್ಟಾಕ್ ಇಟ್ಟಿದ್ದೆ. ಎಷ್ಟಕ್ಕೆ ಮಾರಿರಬೇಕು ಒಂದು ಕೆಜಿನ? 6,000 ರೂಪಾಯಿಗೆ ಮಾರಿದ್ದೀವಿ. 1,800 ರೂಪಾಯಿನಲ್ಲಿ ತಗೊಂಡು 6,000 ರೂಪಾಯಿಗೆ ಮಾರಿದ್ದೀವಿ. ಆವಾಗ ರೈಟ್ ಪಿಕಪ್ ಆಯಿತು. ಈಗ 150-300 ರೂಪಾಯಿ ಇದ್ದಿದ್ದು ಮೇಡಮ್, ಇವತ್ತು 700 ರೂಪಾಯಿನಿಂದ ಹಿಡಿದು 1,000 ರೂಪಾಯಿವರೆಗೂ ನಡೀತಾ ಇದೆ ರೇಷ್ಮೆಗಳು. ರೈತರುಗಳಿಗೆ ಇದಕ್ಕಿಂತ ದೊಡ್ಡ ವ್ಯವಸಾಯ ಯಾವುದೂ ಇಲ್ಲ ಪ್ರಯತ್ನ ಪಡೋದಕ್ಕೆ. ಅದಕ್ಕೇನು ಮಾಡ್ತು, ಈಗ ನೂಲು ಎಕ್ಸಸ್ ಆಗ್ತಾಯಿದೆ ನಮ್ಮ ಹತ್ರ.
ನಾನು ಅವರ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿ ಮಾಡಿ ಆ ಟೆಕ್ಸ್ಟೈಲ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ನಾವು ಇಲ್ಲೊಂದು ಇದನ್ನು ಓಪನ್ ಮಾಡ್ತೀವಿ ನಿಮಗೆ ನೂಲು ಸಪ್ಲೈ ಮಾಡ್ತೀವಿ ಅಂತ ಖುಷಿ ಖುಷಿಯಿಂದ ಒಪ್ಪಿಕೊಂಡ್ರು ಅಲ್ಲೊಂದು ಬ್ರಾಂಚನ್ನು ಮಾಡಿದ್ವಿ ವರ್ಷಕ್ಕೆ ನಮಗೆ 3000 ಮೆಟ್ರಿಕ್ ಟನ್ ಆರ್ಡರ್ ಇದೆ ಮೇಡಮ್ ಸಿಲ್ಕ್ ಅಂಡ್ ರೈಟ್ ಯಾವುದೇ ಕಾರಣಕ್ಕೆ ಬೀಳಲ್ಲ ರೈತರಿಗೆ ಒಂದು ಉತ್ಪಾದ ಯಾಕೆಂದರೆ ನಾವು ಮೊದಲು ನಿಮ್ಗೆ ಹೇಳಿದ್ರೆ ಇದೇನಪ್ಪ ಎಲ್ಲಾನು ಮಾಡಿದ್ದೀನಿ ಅಂತ ಹೇಳಿದೆ ನಾವು ಮೊದಲು ಚಿಕ್ಕವರಾಗ ಸ್ಕೂಲ್ನಿಂದ ಬಂದು ಹುಳ ಮೇಯಿಸ್ತಾ ಇದ್ದೆ ರೇಷ್ಮೆ ಗೂಡನ್ನು ನಾವು ಬೇಯಿಸ್ತಾ ಇದ್ದೆವು ಈಗ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ನಮ್ಮ ಕೆ ಆರ್ ಪೇಟೆನೇ ಜಾಸ್ತಿ ಇರೋವಂಥದ್ದು ನಾನು ಮಿನಿಸ್ಟರ್ ಆದಮೇಲೆ ಜಾಸ್ತಿ ಮಾಡೋದಕ್ಕೂ ಪ್ಲ್ಯಾನ್ ಮಾಡಿದ್ದೀವಿ ಅವ್ರಿಗೆ ಮನೆಗಳನ್ನು ಕೊಡೋದು ಸೆಂಟ್ರಲ್ ಗೌರ್ಮೆಂಟಿಂದ ತಂದು ಮನೆ ಹಂಚೋದು ಇನ್ನೊಂದು ಈಗ ಒಂದು ಮೀಟಿಂಗ್ ಇದೆ ಒಂದು ಚಿಕ್ಕ ಏರ್ ಎಮ್ಮನ್ನು ಮಾಡಬೇಕು ಅಂತೇಳಿ ಒಬ್ಬಳು ಹೆಣ್ಮಗಳು ಪರ್ ಡೇ 350 ಗ್ರಾಮ್ ನೂಲನ್ನು ತೆಗಿಬೋದು ರೇಷ್ಮೆ ನೂಲನ್ನು ಅದಕ್ಕೂ ಇವಾಗ ಒಂದು ಮೀಟಿಂಗ್ ಇದೆ ಅದಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಅದಕ್ಕೆ ಮನವಿಯನ್ನು ಮಾಡಿದ್ದೀವಿ ಒಂದು ಫಂಡನ್ನು ರಿಲೀಸ್ ಮಾಡಿದ್ರೆ ಆ ಏರ್ ಎಮ್ ಅಂತ ಸ್ಮಾಲ್ ಏರ್ ಎಮ್ ಅಂತ ಬರುತ್ತೆ ಈ ಅಷ್ಟೊಂದು ಹೆಣ್ಮಗಳು ಮನೇಲಿ ಕೆಲಸ ಮಾಡಿಕೊಂಡು ಯಾವಾಗ ಈ ಗ್ರೌಕೆ ಈ ಟೈಲರಿಂಗ್ ಮಾಡ್ತಾರೆ ಅದೇ ರೀತಿ ಅವರು ಒಂದು 350 ಗ್ರಾಮ್ ನೂಲನ್ನು ತೆಗಿಬೋದು ಆ ರೀತಿ ಅದನ್ನು ಒಂದು ಮಾಡಿ ಶಕ್ತಿ ತುಂಬಬೇಕು ಅಂತ ನನಗೆ ಆಸೆ ಇದೆ ಮೇಡಮ್ ಮಹಾಕುಂಭಮೇಳವನ್ನು ನೀವು ಕರ್ನಾಟಕಕ್ಕೆ ಕರೆತಂದ್ರಿ ಅದರ ಉದ್ದೇಶ ಮತ್ತು ಯಶಸ್ಸು ಅಲ್ಲಿ ಮಹಾಶಿವರಾತ್ರಿ ದಿನ ಒಂದು ಪೂಜೆ ಮಾಡ್ತಾರೆ ನಮ್ಮ ನೈಟ್ ಎಲ್ಲ ನಾಟಕ ಅದು ಇದು ನ್ಯಾಚುರಲ್ ಆಗಿ ನಾನು ಅಲ್ಲಿ ಹೋಗಿದ್ದೆ ಇದು ಮೂರು ನದಿ ಕೂಡುವಂಥದ್ದು ಲಕ್ಷ್ಮಣ ತೀರ್ಥ ಕಾವೇರಿ ಮತ್ತು ಹೇಮಾವತಿ ಮೂರು ನದಿಗಳು ಅವಾಗ ಇನ್ನೂ ಕಾಣ್ತಾ ಇದ್ದವು ನನಗೆ ನಾವು ಯಾಕೆ ಒಂದು ಕುಂಭ ಇಲ್ಲಿ ಮಾಡಬಾರ್ದು ನಾನು ಕುಂಭಕ್ಕೆ ತುಂಬ ಕಡೆ ಹೋಗಿದ್ದೀನಿ ಮೇಡಮ್ 12 ವರ್ಷಕ್ಕೊಂದ್ಸರಿ ಕುಂಭ ನಡೀತದೆ ನಾಸಿಕ್ ಹೋಗಿದ್ದೀನಿ ಬನಾರಸ್ ಹೋಗಿದ್ದೀನಿ ಹರಿದ್ವಾರ ಹೋಗಿದ್ದೀನಿ ಎಲ್ಲ ಕಡೆ ಹೋಗಿದ್ದೀನಿ ನಾನು ನನಗೆ ತುಂಬ ಆಸೆ ಕುಂಭ ಅಂತೇಳಿದ್ರೆ ಆ ಸ್ಥಾನದ ಆ ಟೈಮ್ನಲ್ಲಿ ಸಂದರ್ಭದಲ್ಲಿ ಸ್ನಾನ ಮಾಡೋದೇ ಒಂದು ದೊಡ್ಡ ಲಭ್ಯ ಜಾಗ ದೊಡ್ಡ ಸೌಕರ್ಯ ಇಲ್ಲದೇನೆ ಈಗ ನಾನು ಮುಖ್ಯಮಂತ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ ಆಮೇಲೆ ದಾನಿಗಳು ನಮಗೆ 1000 ಮೂಟೆ ಅಕ್ಕಿಗಳು ತುಪ್ಪ ಎಣ್ಣೆ ನೀವು ನೋಡಿದ್ರಿ ಊಟ ತಿಂಡಿ ಸೌಲಭ್ಯ ಅಲ್ಲಿ ಭಗವಂತನ ಒಂದು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಲೆ ಮಹದೇಶ್ವರ ನೀವು ಕುಟುಂಬ ಸಮಾಜ ಯಾವುದು ಹೆಚ್ಚು ಪ್ರೀತಿಸೋದು ಮೇಡಮ್ ಫಸ್ಟು ಕುಟುಂಬ ಬಂದೇ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ಅವ್ರ ಕಾಲ ಮೇಲೆ ನಾವು ನಿಲ್ಲಿಸಲೇಬೇಕು ಅವರೇ ನನಗೀಗ ದುಡ್ದು ಸಂಪಾದನೆಯನ್ನು ಕೊಡುವಂಥ ಸ್ಥಿತಿಗೆ ಬಂದಿದ್ದಾರೆ ಈಗ ನನಗೆ ಜನ ದೇಶ ನನ್ನ ಹಳ್ಳಿ ಹಳ್ಳಿ ಅಭಿವೃದ್ಧಿ ಪಡಿಸಿದ್ದೀನಿ ನನ್ನ ಸ್ವತ್ತ ಹುಟ್ಟ ಹಳ್ಳಿ ಒಂದ್ಸರಿ ತಾವು ಬಂದು ವಿಸಿಟ್ ಮಾಡೋಗಿ ತಾವೊಬ್ಬರು ಉದ್ಯಮಿ ಮತ್ತೆ ಸಮಾಜ ಸೇವಕ ಆಮೇಲೆ ಒಳ್ಳೆಯ ಒಂದು ಸೂಕ್ಷ್ಮ ಸಂವೇದಿ ಇರುವಂತಹ ವ್ಯಕ್ತಿತ್ವವರು ಉದ್ಯಮಿ ರಾಜಕಾರಣಿ ಯಾವುದು ನಾನು ಕೇವಲ 4-5 ವರ್ಷ ಉದ್ಯಮಿಗಿನ್ನ ಸೆಟಪ್ ಮಾಡೋದಕ್ಕೆ ನಾನು ಶ್ರಮ ಪಟ್ಟಿದ್ದು ಇವಾಗ ನನ್ನನ್ನು 100-100 ಜನ ಸಾಕುವಂಥ ಒಂದು ಉದ್ಯಮಿ ಆಗಿದೆ ನನಗೇನು ಇದಿಲ್ಲ ಎಲ್ಲ ನೋಡ್ತಾ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದರು ಎಲ್ಲ ನನ್ನ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾರೆ 3 ಹೋಟ್ಲಿದೆ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಆಮೇಲೆ ಚಿಕ್ಕಪಟ್ಟಾಗಿ ಎಕ್ಸ್ಪೋರ್ಟ್ ಅದು ಇದು ಮುಂತೆ ಫ್ರೀ ಇದ್ದಾಗ ಮಾಡ್ತಿದ್ದೆ ಈಗ ಇಲ್ಲಿಗೆ ಬಂದಮೇಲೆ ಮಾಡೋಕ್ಕೆ ನಿಲ್ಲಿಸಿದ್ದೀನಿ ಅದರಲ್ಲಿ ನಾನೇನು ಸಾಕು ನನಗೆ ನನ್ನ ಕುಟುಂಬಕ್ಕೆ ನನಗೆ ನನ್ನ ತಾಲೂಕಿಗೆ ವರ್ಷಾಗಲ ಸೇವೆ ಮಾಡುವಷ್ಟು ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ವೀಕ್ಷಕರೇ ಇದುವರೆಗೂ ಬಹುಶಃ ಸುದೀರ್ಘವಾದ ಸಮಯವನ್ನು ಅವರ ಕ್ಷೇತ್ರದ ಬಗ್ಗೆ ಮತ್ತು ನಾಡಿನ ಬಗ್ಗೆ ಮತ್ತು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರುವಂಥ ನಮ್ಮ ಜನನಾಯಕ ಅವರು ಈ ನಮ್ಮ ಜನನಾಯಕ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಮತ್ತು ದೂರದರ್ಶನದ ಎಲ್ಲ ಸಿಬ್ಬಂದಿಯ ವರ್ಗದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ನಮನಗಳು ಅದೇ ರೀತಿ ನಾನು ಸಹ ತಮ್ಮ ಇದು ಚಂದನ ವಾಹಿನಿಗೆ ಇದು ಇಡೀ ಭಾರತದಲ್ಲೇ ತಾವು ತೋರ್ತೀರಿ ಲೇಟ್ ನೈಟ್ ಜಾಸ್ತಿ ನೋಡ್ತಾರೆ ಯಾರು ಫ್ರೀ ಆಗಿರ್ತಾರೆ ನಾನು ನೋಡ್ತೀನಿ ಲೇಟ್ ನೈಟು ಯಾಕೆಂದರೆ ಇದರಲ್ಲಿ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನನಗೆ ಕೊಡ್ತಾ ಇರೋದನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ ತುಂಬ ತುಂಬ ಅಭಿನಂದನೆಗಳನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ತಮ್ಮ ಚಂದನಿಗೆ ತಮಗೆ ಮತ್ತು ಇಡೀ ಟೀಮ್ಗೆ ಇಲ್ಲಿ ನಮ್ಮ ಕ್ಯಾಮ್ರಾಮೆನ್ಸ್ ಇರ್ಬೋದು ನಿಮ್ಮ ಆಫೀಸು ದೊಡ್ಡ ಮಟ್ಟದಲ್ಲಿ ಇದೆ ಬೆಂಗಳೂರಿನಲ್ಲಿ ನಾವು ನೋಡಿರಲಿಲ್ಲ ಏನೋ ಒಂದು ಚಿಕ್ಕ ಆಫೀಸು ಅಂತ ತಿಳ್ಕೊಂಡಿದ್ದು 4-6 ಎಕರೆಯಲ್ಲಿ ಆಫೀಸ್ ಇಟ್ಟು ಅಷ್ಟೊಂದು ಸ್ಟಾಫು ಎಲ್ಲ ಇದು ಒಂದು ಒಳ್ಳೆ ಯಾಕೆಂದರೆ ಯಾವ ಮೀಡಿಯಾ ಬರೋದಕ್ಕಿಂತ ಮುಂಚೆ ಎಲೆಕ್ಟ್ರಾನಿಕ್ ಮೀಡಿಯಾ ನಿಮ್ಮದೇ ಇದ್ದದ್ದು 40 ವರ್ಷಗಳ ಹೌದು ನಾನು ತುಂಬ ತುಂಬ ಅಭಿನಂದನೆಯನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಸರ್ಕಾರದ ಯೋಜನೆಯ ಕ್ಷೇತ್ರದ ಜಾರಿಗೊಳಿಸಿ ಅಭಿವೃದ್ಧಿ ಮಂತ್ರ ಪಡಿಸೋ
ಕ್ಷೇತ್ರದ ಜನರೇ ಇವರ ಪರಿವಾರ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಯ ಗರಿವೆ ನಮ್ಮ ಜನನಾಯಕ ನಮ್ಮ ಹೆಮ್ಮೆ ನಮ್ಮ ಕ್ಷೇತ್ರದ ಹಿರಿಯ